ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಟ್ರೈನ್ನಲ್ಲಿ ಪುಣೆಗೆ ಹೋಗ್ತಾ ಇದ್ದೇವೆ. ನೀವು ಕೂಡ ನಮ್ಮ ಜೊತೆಗೆ ಬನ್ನಿ, ಪುಣೆ ಹೇಗಿದೆ ಅಂತ ನೋಡೋಣ. ಯಾವಾಗಲೂ ನಾವು ಬಸ್ಸಲ್ಲಿ ಟ್ರಾವೆಲ್ ಮಾಡೋದಲ್ವಾ, ಹಾಗಾಗಿ ಇವತ್ತು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಟ್ರೈನ್ನ ಅನುಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀವಿ. ನೀವು ಕೂಡ ಒಮ್ಮೆ ಟ್ರೈನ್ನಲ್ಲಿ ಟ್ರಾವೆಲ್ ಮಾಡಿ ತುಂಬಾ ಖುಷಿಯಾಗುತ್ತೆ, ಹಾಗೂ ಬಜೆಟ್ ಫ್ರೆಂಡ್ಲಿಯಾಗಿ ಕೂಡ ಇರುತ್ತೆ. ಮಕ್ಕಳಿಗಂತೂ ಟ್ರೈನ್ ಟ್ರಾವೆಲಿಂಗ್ ತುಂಬಾ ಬೆಸ್ಟ್ ಅಂತ ಹೇಳ್ಬೋದು, ಯಾಕಂದರೆ ಅವರು ನಿದ್ರೆ ಮಾಡ್ತಾ ಆರಾಮದಲ್ಲಿ ಹೋಗ್ಬೋದು. ಟ್ರೈನ್ನಲ್ಲಿ ನಾವು ಟ್ರಾವೆಲ್ ಮಾಡುವಾಗ ಬಹಳಷ್ಟು ಜನರು ಹತ್ತುತ್ತಾರೆ ಇಳಿತಾರೆ, ಅಂತಹ ಸಂದರ್ಭದಲ್ಲಿ ನಾವು ಸ್ವಲ್ಪ ಜಾಗರೂಕರಾಗಿರಬೇಕು. ಹಾಗೆ ಟ್ರೈನ್ ಒಳಗಡೆ ನಮಗಂತೂ ತುಂಬಾ ಫ್ರೆಂಡ್ಸ್ ಸಿಗ್ತಾರೆ, ಪರಸ್ಪರ ಸಂಬಂಧಿಕರಲ್ಲದೇ ಇದ್ದರೂ ಸಹ ಮಾತಾಡಿಸ್ತಾ ಪ್ರಯಾಣದ ಅಂತ್ಯದವರೆಗೂ ಸಹಕಾರ ನೀಡ್ತಾರೆ. ಅದೇ ಈ ಟ್ರೈನ್ ಪ್ರಯಾಣದ ವಿಶೇಷವಾಗಿರುತ್ತೆ. ಟ್ರೈನ್ನಲ್ಲಿ ಮತ್ತೊಂದು ನಾನು ಗಮನಿಸಿದ ಅಂಶ ಏನಂದರೆ, ಒಂದು ಬೋಗಿಯಲ್ಲಿ ಕುಳಿತಂತಹ ಜನರು ತಾವೆಲ್ಲರೂ ಒಂದೇ ಎನ್ನುವಂತಹ ಭಾವನೆಯನ್ನು ಒಳಗೊಂಡಿರ್ತಾರೆ. ಈಗ ನೀವು ನೋಡ್ತಾ ಇರುವಂಥದ್ದು ಖಂಡಾಲಾ ಘಾಟ್. ಇದೊಂದು ಮುಂಬೈ ಮತ್ತು ಪೂನಾದ ನಡುವೆ ಬರ್ತಕ್ಕಂತಹ ತುಂಬಾ ಡೀಪಾದಂತಹ ಘಾಟ್ ಸೆಕ್ಷನ್, ಹಾಗೂ ತುಂಬಾ ಸುಂದರವಾಗಿರುತ್ತೆ. ಸುಮಾರು ಹಿಂದಿ ಫಿಲ್ಮ್ಗಳಲ್ಲಿ ಈ ಘಾಟ್ ಸೆಕ್ಷನನ್ನು ನಾವು ನೋಡಿರ್ತೀವಿ, ಇವತ್ತಂತೂ ನಮಗೆ ನಿಜವಾಗ್ಲೂ ನೋಡೋದಕ್ಕೆ ಅದೃಷ್ಟನೇ ಅಂತ ಹೇಳ್ಬೋದು. ನೀವು ಕೂಡ ನಮ್ಮ ಜೊತೆಗೆ ಈ ಘಾಟ್ ಸೆಕ್ಷನನ್ನು ನೋಡಿ. ಅಲ್ಲಿ ನೋಡಿ, ನೀವು ನೋಡ್ತಾ ಇದ್ರಲ್ಲ, ಅಲ್ಲಿಂದ ನಾವು ಬಂದಿದ್ದು ಎಷ್ಟೊಂದು ಟ್ರಾಫಿಕ್ ಇದೆ ಅಂಥೇಳಿ. ಈ ಘಾಟನ್ನು ಹತ್ತೋದಕ್ಕೆ ನಮಗೆ ಕನಿಷ್ಠ 1 ಗಂಟೆಗಳಷ್ಟು ಹಿಡಿತು, ಯಾಕಂದರೆ ಅಷ್ಟೊಂದು ಹೆವಿ ಟ್ರಾಫಿಕ್ ಈ ಘಾಟ್ ಸೆಕ್ಷನ್ನಲ್ಲಿ ಇತ್ತು. ಕೆಲವೊಮ್ಮೆ ಇದನ್ನೆಲ್ಲ ನೋಡ್ತಾ ಇದ್ದರೆ ನಮ್ಮ ಕರ್ನಾಟಕನೇ ಎಷ್ಟೋ ಪರವಾಗಿಲ್ಲ ಅನಿಸುತ್ತೆ, ಯಾಕೆಂದರೆ ಇಷ್ಟೊಂದು ಸ್ಲೋ ಮೂವಿಂಗ್ ಟ್ರಾಫಿಕ್ ಇದೆಯಲ್ವಾ, ನಿಮ್ಮ ಇಡೀ ದಿನವನ್ನು ರೋಡಲ್ಲೇ ಕಳೆಯುವಂತಹ ಪರಿಸ್ಥಿತಿಯನ್ನು ಒದಗಿಸುತ್ತೆ. ನಮಗಂತೂ ಈ ರೋಡ್ನಲ್ಲಿ ಡ್ರೈವ್ ಮಾಡ್ತಾ ಇರುವಂತಹ ಎಲ್ಲ ಡ್ರೈವರ್ಗಳ ಬಗ್ಗೆ ತುಂಬಾ ಅಭಿಮಾನ, ಪ್ರೌಡ್ ಫೀಲ್ ಆಯಿತು. ಯಾಕಂದರೆ ಇಲ್ಲಿ ಇಂತಹ ಹಿಲ್ ಸ್ಟೇಷನಲ್ಲಿ ಅದು ಟ್ರಾಫಿಕ್ಕಲ್ಲಿ ಡ್ರೈವ್ ಮಾಡೋದು ಅಷ್ಟೊಂದು ಸುಲಭ ಅಲ್ಲ, ಇದಕ್ಕೆ ಪರ್ಫೆಕ್ಟ್ ಡ್ರೈವರೇ ಆಗಬೇಕು. ಹಾಗಾಗಿ ಇಲ್ಲಿ ಡ್ರೈವಿಂಗ್ ಮಾಡುವಂತಹ ಎಲ್ಲ ಡ್ರೈವರ್ಗಳು ಚಾಲೆಂಜಿಂಗ್ ಡ್ರೈವರ್ಸ್ ಅಂತ ಹೇಳ್ಬೋದು. ನೋಡಿ, ದೂರದಿಂದ ಅದು ನೀವು ನೋಡ್ತಾ ಇರುವುದು ಮುಂಬೈ ಸಿಟಿ. ನಾವು ಖಂಡಾಲಾ ಘಾಟ್ ಮೇಲೆ ಹೋಗ್ತಾ ಇದ್ದೀವಿ. ತುಂಬಾ ಚೆನ್ನಾಗಿದೆ ಈ ವ್ಯೂಸ್ ನೋಡೋದಕ್ಕೆ. ಕ್ಯಾಮರಾದಲ್ಲೇ ಅಷ್ಟು ಫಾಸ್ಟಾಗಿ ಕ್ಯಾಪ್ಚರ್ ಆಗೋದಿಲ್ಲ, ಯಾಕಂದರೆ ಬಸ್ ಮೂವ್ ಆಗ್ತಾ ಇರುತ್ತಲ್ವ. ಆದರೂ ಸಾಧ್ಯವಾದಷ್ಟು ಕ್ಯಾಪ್ಚರ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನೋಡಿ, ಎಷ್ಟೊಂದು ವಿಶೇಷವಾಗಿದೆ ಈ ಒಂದು ಘಾಟ್ ಸೆಕ್ಷನ್. ಸುತ್ತಲೂ ಬೆಟ್ಟ, ಬೆಟ್ಟದ ಬುಡದಲ್ಲಿ ಒಂದು ಸಿಟಿ, ಅದೇ ಮುಂಬೈ ಸಿಟಿ. ಆ ಬೆಟ್ಟದ ಆಚೆ ಬದಿಗೆ ಬರುವಂಥದ್ದೇ ಪೂನಾ. ಇಲ್ಲಿ ಮನೆಗಳೆಲ್ಲ ಹೇಗೆ ಕಾಣ್ತಾ ಇದ್ದಾವೆ ಅಂದರೆ, ಏರೋಪ್ಲೇನಲ್ಲಿ ಹೋಗುವಾಗ ಮನೆಗಳು ಬೆಂಕಿಪಟ್ಟಣ ಥರ ಕಾಣಿಸುತ್ತಲ್ವ, ಅದೇ ಥರ ನಮಗೆ ಈ ಖಂಡಾಲಾ ಘಾಟ್ನಿಂದ ಮನೆಗಳು ಚಿಕ್ಕದಾಗಿ ಕಾಣಿಸ್ತಾ ಇದ್ದಾವೆ. ನೋಡಿ, ಪ್ರಕೃತಿಯ ವಿಸ್ಮಯ ನಮ್ಮನ್ನೆಲ್ಲ ಮೂಕ ವಿಸ್ಮಿತರನ್ನಾಗಿ ಮಾಡಿಸುತ್ತೆ. ನೀವೇನಾದರೂ ಮುಂಬೈಗೆ ಅಥವಾ ಪೂನಾಗೆ ಹೋಗೋದಾದರೆ ಖಂಡಾಲಾ ಘಾಟನ್ನು ವಿಸಿಟ್ ಮಾಡೋದನ್ನು ಮರಿಬೇಡಿ. ನೋಡಿ, ಈಗ ನೀವು ನೋಡ್ತಾ ಇರುವುದು ಹಳೆ ಮುಂಬೈ. ಇಲ್ಲಿನ ಮನೆಯ ರಚನೆಗಳನ್ನು ನೋಡಿ, ಎಷ್ಟೊಂದು ಚೆನ್ನಾಗಿದ್ದಾವೆ. ಇದನ್ನು ಓಲ್ಡ್ ಮುಂಬೈ ಅಂತ ಕೂಡ ಕರೀತಾನೆ. ಕೊನೆಗೂ ನಾವು ಪೂನಾವನ್ನು ತಲುಪಿದೆವು. ಇದೇ ನಾವು ಉಳ್ಕೊಂಡಂತಹ ಪ್ಲೇಸು, ARV ನ್ಯೂ ಟೌನ್. ತುಂಬಾ ಬ್ಯೂಟಿಫುಲ್ ಆದಂತಹ ಪ್ಲೇಸ್. ನ್ಯೂ ಟೌನ್ಗೆ ತಾಗಿಕೊಂಡೇ ಒಂದು ಬೆಟ್ಟ ಇದೆ. ಆ ಬೆಟ್ಟದ ಮೇಲೆ ನಿಂತ್ಕೊಂಡು ನೋಡಿದರೆ ಇಡೀ ಪೂನಾವನ್ನು ನಾವು ನೋಡ್ಬೋದು. ಅದರಲ್ಲಂತೂ ರಾತ್ರಿಯ ವ್ಯೂಸ್ ಇದೆಯಲ್ಲ, ತುಂಬಾ ಚೆನ್ನಾಗಿದೆ. ಅಲ್ಲಲ್ಲೇ ಫ್ಯಾಕ್ಟ್ರಿಗಳು, ಹತ್ತಿರ ಹತ್ತಿರವಾದಂತಹ ಮನೆಗಳು, ಸ್ಕೈ ಸ್ಕ್ರೇಪರ್ಸ್, ಇಲ್ಲಿರುವಂತಹ ಲೈಟ್ಗಳೆಲ್ಲ ನೋಡ್ತಾ ಇದ್ದರೆ ಇವತ್ತೇನೋ ದೀಪಾವಳಿ ಹಬ್ಬವೇನೋ ಅಂತ ಅನಿಸುತ್ತೆ. ಆದರೆ ಪ್ರತಿನಿತ್ಯ ಇಷ್ಟೇ ದೀಪಗಳು ಇಲ್ಲಿ ಬೆಳಗ್ತವೆ, ಅಂದರೆ ಅಷ್ಟು ಹತ್ತಿರವಾಗಿ ಮನೆಗಳನ್ನು ಇಲ್ಲಿ ಕಟ್ಟಿದ್ದಾರೆ. ಇದೊಂದು ಸಿಟಿ ಲೈಫ್ ಅಂತ ಹೇಳ್ಬೋದು. ಯಾವಾಗಲೂ ನಮ್ಮ ಊರಲ್ಲೇ ಕೂತ್ಕೊಳ್ಳೋದಕ್ಕಿಂತ
ಎಟ್ಲೀಸ್ಟ್ ಕೆಲವೊಮ್ಮೆ ಆದರೂ ನಮ್ಮ ಊರನ್ನು ಬಿಟ್ಟು ಹೊರಗೆ ಹೋಗಿ ಬರೋದ್ರಿಂದ ನಮಗೆ ನಮ್ಮ ಊರಿನ ಮೇಲೆ, ನಮ್ಮ ಹಳ್ಳಿಯ ಮೇಲೆ, ನಮ್ಮ ರಾಜ್ಯದ ಮೇಲೆ ನಮಗೆ ಗೌರವ ಬರುತ್ತೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾವು ಯಾವಾಗಲೂ ಬೇರೆಯವರನ್ನು ಕಂಪೇರ್ ಮಾಡ್ತಾ ನಮ್ಮನ್ನು ನಾವು ಕಡೆಗಣಿಸ್ತೇವೆ, ನಮ್ಮನ್ನು ನಾವು ಕೀಳು ಅಂತ ಅಂದ್ಕೊಳ್ತೀವಿ. ಆದರೆ ಒಮ್ಮೆ ಸಿಟಿಗೆ ಹೋಗಿ ಬನ್ನಿ, ನಮ್ಮಷ್ಟು ಭಾಗ್ಯವಂತರು ಯಾರೂ ಇಲ್ಲ. ಯಾಕಂದರೆ ಶುದ್ಧ ನೀರು, ಶುದ್ಧವಾದ ಗಾಳಿ, ಶುದ್ಧವಾದ ವಾತಾವರಣದಲ್ಲಿ ನಾವು ಬದುಕ್ತಾ ಇದ್ದೀವಿ. ಅದಕ್ಕಾಗಿ ನಾವು ನಮ್ಮನ್ನು ಬೇರೆಯವರಿಗೆ ಕಂಪೇರ್ ಮಾಡೋದಕ್ಕಿಂತ ದೇವರು ನಮಗೆ ಕೊಟ್ಟ ಜೀವನಕ್ಕಾಗಿ ಸದಾ ಕೃತಜ್ಞರಾಗಿರೋಣ. ನಮ್ಮ ಈ ಪ್ರಯತ್ನ ನಿಮಗೇನಾದರೂ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ.